ಸದಸ್ಯರಾದ ಮನವಿ ಪತ್ರವನ್ನು ಇವತ್ತು ಬಿಡುಗಡೆ ಮಾಡಬೇಕಂತ ನಿಶ್ಚಯಿಸುತ್ತೇವೆ. ಹಾಗೆ ನಮ್ಮ ದೇವಸ್ಥಾನದ 500 ಕೋಟಿ ಜನರ ವಿವರಣೆಯ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹಾಗೂ ಅದನ್ನು ಜೀರ್ಣೋದ್ಧಾರ ಮಾಡಿದ ರಾಜೀವ್ ಪೂಜಾ ಅವರ ಕೈಯಲ್ಲಿ ಅದನ್ನು ಬಿಡುಗಡೆ ಮಾಡಲು ಸೂಕ್ತ ಎಂದು ಶ್ರೀ ಮಹಾಸತಿ ಅಮ್ಮನವರ ದೇವಸ್ಥಾನ ಹೊತ್ತಿನಕಟ್ಟೆ ಬೈಂದೂರು ಶ್ರೀ ದೇವಸ್ಥಾನವನ್ನು 2010 ಫೆಬ್ರವರಿಯಲ್ಲಿ ಶಿಲಾಮಯ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದೇವೆ. ಆ ಸಂದರ್ಭ ಅದರಿಂದ ಮುಂಚಿತವಾಗಿ ಪ್ರಶ್ನಾಚಿಂತನೆ ಮಾಡಿದವಾಗ ದೇವಸ್ಥಾನದ ಪ್ರವೇಶ ದ್ವಾರವನ್ನು ದೇವರ ಎದುರು ಭಾಗದಿಂದ ಇಡಬೇಕು ಅಂತಕ್ಕಂಥದ್ದು ಕಂಡುಬಂದಿದೆ. ಆದರೆ ಅದು ಸ್ವಲ್ಪ ಆ ಸಂದರ್ಭದಲ್ಲಿ ಅದು ಕಷ್ಟ ಸಾಧ್ಯವಾಗಿರುವುದರಿಂದ ಉತ್ತರ ಭಾಗದಲ್ಲಿ ದೇವಸ್ಥಾನದ ಎದುರು ಉತ್ತರ ಭಾಗದಲ್ಲಿ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಬೇಕಂತ ಇಚ್ಛೆಯಿಂದ ಪ್ರವೇಶ ದ್ವಾರವನ್ನು ಇಟ್ಟಿದ್ದೇವೆ. ಆದರೆ ಅಲ್ಲಿ ಗೋಪುರವಾಗಲಿ ಅಥವಾ ಹೆಬ್ಬಾಗಿಲಾಗಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ 2023-24-25ನೇ ಸಾಲಿನಲ್ಲಿ ಈ ದ್ವಾರ ಗೋಪುರ ಹಾಗೂ ಹೆಬ್ಬಾಗಿಲು ಇದನ್ನು ನಾವು ಆಡಳಿತ ಮಂಡಳಿಯವರು ಭಕ್ತಾದಿಗಳ ಸಹಕಾರದಿಂದ 60 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ. ಈ ಕಾರ್ಯಕ್ಕೆ ತಾವೆಲ್ಲರೂ ಸಹ ತನು ಮನ ಧನವನ್ನು ನೀಡಿ ಹೆಚ್ಚಿನ ಸಹಕಾರವನ್ನು ನೀಡಿ ಅತಿ ಶೀಘ್ರದಲ್ಲಿ ಈ ಕಾರ್ಯ ಆಗುವ ಹಾಗೆ ತಾವೆಲ್ಲರೂ ಸಹ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಆಡಳಿತ ಮಂಡಳಿಯ ಪರವಾಗಿ ಕೇಳಿಕೊಳ್ತೇವೆ. ದೇವಸ್ಥಾನದ ಶಿಲಾಮಯ ಪ್ರವೇಶ ಮಹಾದ್ವಾರದ ಗೋಪುರದ ಮನವಿ ಪತ್ರವನ್ನು ಈಗಾಗಲೇ ಭಕ್ತಾದಿಗಳ ಸಮ್ಮುಖದಲ್ಲಿ ನಮ್ಮ ಅರ್ಚಕರ ಆಶೀರ್ವಾದದಿಂದ ಬಿಡುಗಡೆ ಮಾಡಿದ್ದೇವೆ. ಭಕ್ತಾಭಿಮಾನಿಗಳು ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಆಗುವಂಥ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಅರ್ಚಕರು ಹೇಳಿದಾಗೆ ಭಕ್ತಾಭಿಮಾನಿಗಳ ಎಲ್ಲ ಒಂದು ಸಹಕಾರದಿಂದ ಇದು ನಿರ್ಮಾಣ ಆಗಬೇಕಾಗಿದೆ. ಇವತ್ತು 60 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ನಿರ್ಮಾಣ ಕಾರ್ಯ ನಡೆಯಲಿಕ್ಕಿದೆ. ಇದರಲ್ಲಿ ಈ ಹಿಂದೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಮುಂದೆಯೂ ಸಹ ಸಹಕಾರ ಮಾಡಲಿಕ್ಕೆ ಇಚ್ಛಿಸುವಂಥ ಎಲ್ಲರ ಸಹಕಾರದಿಂದ ಈ ಒಂದು ಪ್ರವೇಶ ಮಹಾದ್ವಾರ ಆದಷ್ಟು ಬೇಗ ನಿರ್ಮಾಣ ಆಗಲಿ ಅಂತ ನಾನು ಆಶಿಸುತ್ತಾ